ಕೇಂದ್ರದಲ್ಲಿ ರಾಜಕೀಯ ಏರುಪೇರಾಗ್ತಾ ಇದೆ. ಕಾಂಗ್ರೆಸ್ಗೆ ಬಹುದೊಡ್ಡದಾಗಿ ಶಕ್ತಿ ಅನಿಸ್ಕೊಳ್ತಾ ಇದ್ದಿದ್ದು ನಿತೀಶ್ ಅವರು, ಆ ಕಡೆಗೆ ಮಮತಾ ಅವರು, ಈ ಕಡೆಗೆ ಅರವಿಂದ್ ಕೇಜ್ರಿವಾಲ್ ಅವರು, ಅಖಿಲೇಶ್ ಯಾದವ್ ಅವರು, ಇವರೆಲ್ಲರೂ ಕೂಡ ಈಗ ಬಗ್ಗೆ ಈಗ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಮಾತಾಡ್ತಾ ಇದ್ರೆ ನಾನು ಕೂಡ ಪತ್ರ ಬರೆದಿದ್ದೆ. ಅವರ ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಊಹಾಪೋಹಗಳ ಬಗ್ಗೆ ನಾನು ಮಾತನಾಡಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷರು INDIA ಒಕ್ಕೂಟದಿಂದ ಈಗ JDU ಔಟ್ ಅಂತಿದ್ದಾರೆ. ಸೊ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಹೊರಗೆ ಹೋಗ್ತಾ ಇದ್ದಾರ, ಇನ್ನೂ ಅದ್ರ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ. ನಾನು ಅವ್ರಿಗೆ ಪತ್ರ ಕೂಡ ಬರೆದಿದ್ದೇನೆ, ಮಾತಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಆದರೆ ಈಗ ಇನ್ನೂ ಅವರ ಮನಸ್ಸಿನಲ್ಲಿ ಏನಿದೆ ನನಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ನಾನು ನಾಳೆ ಡೆಹ್ರಾಡೂನ್ಗೆ ಹೋಗಿ ಡೆಹ್ರಾಡೂನಿಂದ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ ಮೇಲೆ ನಾವು ಪೂರ್ತಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಹೇಳಿದ್ರೆ ಚೆನ್ನಾಗಿರ್ತದೆ, ಇಲ್ಲಾದ್ರೆ ಗೊಂದಲ ಸೃಷ್ಟಿ ಆಗ್ತದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಆ ಮಾಹಿತಿಯನ್ನು ತಗೊಳ್ತೀನಿ. ಬಟ್ ಏನಾಗ್ತದೆ ನೋಡೋಣ. ಅದೇ ನಾ ಹೇಳ್ದೆ, ನಮಗೆ ಆ ಮಾಹಿತಿ ಇಲ್ಲ. ಈಗ ಅಲ್ಲಿಂದ ಅವರು ಏನು